ವೀಕ್ಷಕರೇ, ನಿನ್ನೆಯ ಸಂಚಿಕೆಯಲ್ಲಿ ನಾವು ಬಾಲರಿಷ್ಟ ದೋಷದ ಬಗ್ಗೆ ಮಾತನಾಡಿದ್ವಿ. ಬಾಲರಿಷ್ಟ ದೋಷ ಅಂದ್ರೇನು, ಮಕ್ಕಳಲ್ಲಿ ಯಾವ ವಯಸ್ಸಲ್ಲಿ ಇದು ಕಾಡುತ್ತೆ ಅನ್ನುವಂಥದ್ದನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ರು. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ದೋಷಕ್ಕೆ ಪರಿಹಾರವೇನು, ಯಾವ ಗ್ರಹಗಳನ್ನು ಪ್ರಾರ್ಥಿಸಿದರೆ ಪೂಜಿಸಿದರೆ ಈ ಒಂದು ದೋಷ ನಿವಾರಣೆಯಾಗುತ್ತೆ ಅನ್ನೋದ್ರ ಬಗ್ಗೆ ಗುರುಜಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಎಂದಿನಂತೆ ಇಂದು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಜ್ಯೋತಿಷ್ಯ ವಿದ್ವಾನ ಆಚಾರ್ಯ ತಾಮ್ರಪರ್ಣಿ ಗುರುಗಳು. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಹಿ ಹೈಮುಖಾಭಿಧ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ಬಾಲಹರಿಷ್ಠ ದೋಷ ಇದೊಂದು ಅದ್ಭುತ ಟಾಪಿಕ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿನ್ನೆ ಸಂಚಿಕೆಯಲ್ಲಿ ಸಾಕಷ್ಟು ಜನ ಕರೆ ಮಾಡಿದರು, ಗುರುಜಿಯವರ ನಂಬರ್ ಕೊಡಿ ಅಂತ ಕೂಡ ಕೇಳಿದರು. ಯಾಕಂದರೆ ಅಷ್ಟು ಜನಕ್ಕೆ ಇದು ಕಾಡ್ತಾ ಇದೆ ಅನ್ನುವಂಥದ್ದು ಮಕ್ಕಳಲ್ಲಿ, ನೀವು ಹೇಳಿದಾಗ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದು ನಿನ್ನೆ ಸಂಚಿಕೆಯಲ್ಲಿ. ಹಾಗೆ ಇವತ್ತು ನಾವು ನೋಡೋದಾದರೆ ಈ ಒಂದು ದೋಷಕ್ಕೆ ಪರಿಹಾರವೇನು, ಯಾವ ಗ್ರಹಗಳನ್ನು ಪೂಜಿಸಿದರೆ ಈ ಒಂದು ದೋಷ ನಿವಾರಣೆಯಾಗುತ್ತೆ ಅನ್ನುವಂಥದ್ದು ಅದನ್ನು ಮಾತಾಡೋಣ. ಆದರೆ ಅದಕ್ಕೂ ಮೊದಲು ಈ ಒಂದು ಬಾಲರಿಷ್ಟ ದೋಷದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಹೇಳ್ಬೋದು ಅನ್ನೋದಾದರೆ ಏನೆಲ್ಲ ಹೇಳ್ತೀರಾ ಗುರುಜಿ? 78 ಬಗೆಯ ರಾಶಿಗಳಿಂದ, ನಕ್ಷತ್ರಗಳಿಂದ ಈ ಬಾಲರಿಷ್ಟ ದೋಷ ಉಂಟಾಗ್ತದೆ. ಇದಕ್ಕೆ ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷವು ಕೌಂಟು. ಶುಕ್ಲಪಕ್ಷದ ಹುಟ್ಟಿದವರ ಸ್ವಭಾವನೇ ಬೇರೆ, ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ ಸ್ವಭಾವ ಬೇರೆ. ಅಂದರೆ ಪೌರ್ಣಿಮೆಯಿಂದ ಅಮಾವಾಸ್ಯೆಯ ತನಕ ಕೃಷ್ಣ ಪಕ್ಷ, ಅಮಾವಾಸ್ಯೆಯಿಂದ ಪೌರ್ಣಿಮೆಯ ತನಕ ಶುಕ್ಲಪಕ್ಷ. ಇದರಲ್ಲಿ ಚಂದ್ರನ ಶುಭ ಅಶುಭದ ವಿಚಾರ ತಿಳ್ಕೊಂಡೇ ಈ ಬಾಲರಿಷ್ಟ ದೋಷಗಳು ಬರೋದು. ಒಂದು ದೋಷ ಆಗಲಿ, ದೋಷ ಅಂದರೆ ಏನು, ಇರುವ ಗ್ರಹಗಳು ಇರುವ ಸ್ಥಳದಲ್ಲಿ. ಈಗ ನೀವೊಂದು ಪದಾರ್ಥ, ಒಂದು ಬೀಗಿದ ಕಾಯಿನ ಒಂದು ಆಣಿ ಎಲ್ಲಿಗಾದ್ರೂ ಒಂದು ಮೊಳೆಗೆ ಹಾಕಿರ್ತೀರಿ, ಅದು ಅಲ್ಲಿಲ್ಲ, ಅವತ್ತು ಹುಡುಕ್ತೀರೋ ಇಲ್ವ, ಅಷ್ಟೇ. ಇದೇ ದೋಷ, ಇರೋದು ಇರುವ ಸ್ಥಳದಲ್ಲಿ, ಇರಲಿಲ್ಲ ಅಂದರೆ ಅದು ದೋಷವಾಗಿ ಪರಿಣಾಮ ಆಗ್ತದೆ. ಸರಿ, ಅದಕ್ಕೆ ಕೀ ಸಿಗೋದೇ ಇಲ್ವಾ ನಿಮಗೆ? ಖಂಡಿತವಾಗ್ಲೂ ಸಿಗುತ್ತೆ. ಸ್ವಲ್ಪ ಹುಡುಕಿ ಅದು ಎಲ್ಲಿಟ್ಟೆ ಇಲ್ಲಿಟ್ಟೆ ಅಲ್ಲಿಟ್ಟೆ ಅಂತ ಹುಡುಕುವ ಪ್ರಯತ್ನಗಳನ್ನು ಮಾಡ್ತೀರಿ, ಹಾಗಾಗಿ ಕಡೆಗೆ ಕೀ ಅಂತೂ ಸಿಗುತ್ತೆ. ಒಂದು ಸಮಸ್ಯೆಗೆ ಪರಿಹಾರ ಖಂಡಿತವಾಗ್ಲೂ ಇದೆ. ಪ್ರತಿಯೊಂದು ವಿಚಾರಕ್ಕೂ, ಪ್ರತಿಯೊಂದು ವಿಚಾರಕ್ಕೂ ಅದಕ್ಕೂ ಒಂದು ಅದ್ಭುತ ಇತಿಹಾಸ. ಒಂದು ಹೇಳಬೇಕಂದ್ರೆ, ಕರ್ಣ ಸತ್ತನೇನೋ ಅಂತ ಕೇಳಿದ್ರಂತೆ ಧರ್ಮರಾಜರು. ಇನ್ನೂ ಇಲ್ಲ ಅಂತ ಹೇಳಿದ್ರಂತೆ. ಥೂ, ನಿನ್ನ ಗಾಂಡೀವನ್ನು ಬಿಸಾಡು ಅಂದ್ರಂತೆ. ಇಟ್ಟೆ, ನನ್ನ ಗಾಂಡೀವವನ್ನು ಯಾರು ಬಿಸಾಡು ಅಂತ ಹೇಳ್ತಾರೆ ಅವರನ್ನು ನಾನು ಕೊಲ್ತೀನಿ ಆಯ್ತಾ. ಬಿಲ್ಲು ಬಾಣ ತೊಗೊಂಡು, ಖಡ್ಗ ತೊಗೊಂಡು ಧರ್ಮರಾಜ ಅಣ್ಣನ್ನೇ ಕೊಳ್ಳಿಕ್ಕೆ ಹೋಗ್ಬಿಟ್ಟ. ಇದೇನೋ ಹುಚ್ಚು ನಿನಗೆ, ಇಲ್ಲಿ 18 ದಿವಸದ ಯುದ್ಧವನ್ನು ಬೇಗ ಬೇಗ ಮುಗಿಸ್ಬೇಕು ಅಂತ ರಾತ್ರಿ ಹೊತ್ತು ಕೂಡ ಸ್ಟಾರ್ಟ್ ಮಾಡಿದ್ದೀವಿ, ನೀ ಅಣ್ಣನ್ನೇ ಕೊಲ್ಲಕ್ಕೆ ಹೋಗ್ತೀಯಲ್ಲೋ ಅಂದಂತ. ಆ ಹಂಗಲ್ಲ, ನಾನು ಪ್ರತಿಜ್ಞೆ ಮಾಡಿದ್ದೇನೆ, ನಾನು ಕೊಲ್ತೀನಿ ಅಂತ. ಸರಿ, ಒಂದು ಕೆಲಸ ಮಾಡು, ದೊಡ್ಡವರನ್ನು ಬೈ, ಕೊಂದ ಹಂಗ ಲೆಕ್ಕ ಅಂದರೆ ಧರ್ಮರಾಜನನ್ನು ಬೈಯಪ್ಪ, ನೀನು ಏನು ಬೈತೀಯ ಬೈ ಅಂದರು. ನೀನು ಮಹಾಪಾಪಿ, ನೀನು, ನಿನ್ನಿಂದಲೇ ನಾವು ಪಗಡೆ ಆಡಲಿಕ್ಕೆ ಕೂತ್ವಿ, ದ್ರೌಪದಿಯನ್ನು ನೀನು ಒತ್ತೆ ಇಟ್ಟು, ದ್ರೌಪದಿಗೆ ಮಾನ ಸಂರಕ್ಷಣೆ ಮಾಸ್ರ ಕೃಷ್ಣ ಪರಮಾತ್ಮನೇ ಬಂದ, ಅವನು ದುಶ್ಯಾಸನ ಎಳೆದ, ಇದಕ್ಕೆಲ್ಲ ಕಾರಣ ನೀನೇ, ನಿನ್ನಿಂದಲೇ ಎಲ್ಲ ಹಾಳ ಹೋಗಿದ್ದು ಅಂತ ಬೈದ. ಅಣ್ಣ ಸತ್ತಪ್ಪ, ಚಿಂತೆ ಇಲ್ಲ, ದೊಡ್ಡವರನ್ನು ಯಾರು ನಿಂದೆ ಮಾಡ್ತಾರೆ, ಅವರು ಸತ್ತ ಹಂಗೆ ಲೆಕ್ಕ. ಅಯ್ಯಯ್ಯೋ, ಅಣ್ಣನ ಕೊಂದುಬಿಟ್ಟೆ ನಾನು ಸಾಯ್ತೀನಿ, ಇಂದ ಈಗ ಕೊಂದುಬಿಟ್ಟೆಲ್ಲ ಅಣ್ಣನ, ನಾನು ಸಾಯ್ತೀನಿ, ನಾನು ಉಳಿಯೋದಿಲ್ಲ. ಇದೇನೋ ಗ್ರಹಚಾರ ಬಂತು, ಹೀಗೆ ಮಾತಾಡಿದ್ರು ಕಷ್ಟ, ಹಾಗೆ ಮಾತಾಡಿದ್ರು ಕಷ್ಟ. ಒಂದು ಕೆಲಸ ಮಾಡ್ಕೋ, ಆತ್ಮ ಪ್ರಶಂಸೆ ಮಾಡ್ಕೋ ನೀನು, ಸತ್ತ ಹಂಗೆ ಲೆಕ್ಕ. ಸರಿ, ನಾನು ಗಾಂಡೀವಿ ಧನುರ್ಧಾರಿ ಅರ್ಜುನ ಫಲ್ಗುಣ ಪಾರ್ಥ ಗಾಂಡೀವಿ ಅಂತಲ್ಲ ನನಗೆ ಹೆಸರು. ನನ್ನನ್ನು ನೋಡಿದರೆ ಮೂರು ಲೋಕ ಗಡಗಡ ನಡುಗುತ್ತಾ ಇದೆ. ನನ್ನ ಸಮಾನ ಯುದ್ಧದಲ್ಲಿ ಯಾರೂ ಇಲ್ಲ, ನಾನು ಬಲು ಸುಂದರ, ಹಾಗೆ ಹೀಗೆ ಅಂತ ತನಗೆ ತಾನೇ ಆತ್ಮ ಪ್ರಶಂಸೆ ಮಾಡಿಕೊಂಡಂತೆ. ಮಾಡಿಕೊಂಡು ಕೊಳ್ಳೆ ಅಂದರು, ನೋಡಪ್ಪ ನೀ ಸತ್ತಿ. ಅದಕ್ಕೆ ಪರಿಹಾರನೂ ಹೇಳಿದ ಕೃಷ್ಣ, ಪ್ರಾಬ್ಲಮ್ನು ಹೇಳಿದ. ದೊಡ್ಡವರನ್ನು ನಿಂದೆ ಮಾಡಿದರೆ ಕೊಂದಂಗೆ ದೊಡ್ಡವರನ್ನು, ಆತ್ಮ ಪ್ರಶಂಸೆ ತನಗೆ ತಾನೇ, ಯಾವನು ಹೊಗಳ್ಕೋತಾನೋ,
ತನಗೆ ತಾನೇ ಯಾವನು ತಾನಾಗಿ ಹೂವಿನ ಹಾರ ಹಾಕ್ಕೊಳ್ತಾನೋ ಅಥವಾ ತನಗೆ ತಾನೇ ನನ್ನ ಸಮಾನ ಇಲ್ಲ ಅಂತ ಭೂಲೋಕದಲ್ಲಿ ಪ್ರಚಾರ ತಗೊಳ್ತಾನೋ ಆತ್ಮ ಪ್ರಶಂಸೆ ಮಾಡ್ಕೊಳ್ತಾನೋ ಅವನು ಸತ್ತಾಂಗಲಕ್ಕ ಅವನು ಊರೊಳಗಡೆನೇ ಬರಬಾರ್ದು ಅಷ್ಟರ ಮಟ್ಟಿಗೆ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಇವೆರಡನ್ನು ಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ತೋರಿಸಿಕೊಟ್ಟ ಪ್ರಾಬ್ಲಮ್ಮೂ ಉಂಟು ಸೊಲ್ಯೂಷನೂ ಉಂಟು ನಾವು 78 ಬಗೆಯ ಪ್ರಾಬ್ಲಮ್ಸ್ ಇದ್ದರೂ ನಮಗೆ 8 ವಿಚಾರದಲ್ಲಿ ಆ ನಕ್ಷತ್ರಗಳಿಂದ ರಾಶಿಯಿಂದ ಆ ಬಾಲಾರಿಷ್ಟ ದೋಷವನ್ನು ಸಮಾಧಾನ ಮಾಡ್ಬೋದು ಈ ಇದರ ಇಂಡಿಕೇಷನ್ಸ್ ಮೇಲೇ ನಾವು ನಿರ್ಧಾರ ಅದಕ್ಕಾಗಿ ನಾವೇನು ಹೇಳ್ತೀವಿ ಷೋಡಶ ಸಂಸ್ಕಾರ ಅಂತ 16 ವಿಧವಾದ ಸಂಸ್ಕಾರ ಒಬ್ಬ ಮನುಷ್ಯನಿಗುಂಟು ಮನುಷ್ಯನಿಗೆ ಉಂಟು ಅಂದರೆ ಏನು ಜಾತಕರಣ ನಾಮಕರಣ ಅನ್ನಪ್ರಾಶನ ಚೌಲ ಹೀಗೆ 16 ವಿಧವಾದ ಸಂಸ್ಕಾರಗಳು ಫಟ್ಟು ಏನು ಹೇಳ್ತಾರೆ 11ನೇ ದಿವಸ ಮಾಡಬೇಕು ಏ ನಮ್ಮಲ್ಲಿ ಪದ್ಧತಿ ಇಲ್ಲ 3 ತಿಂಗಳು ಮಾಡೋದಿಲ್ಲ ನಮ್ಮಲ್ಲಿ ವರ್ಷ ಆದಮೇಲೇ ನಾಮಕರಣ ಮಾಡೋದು ನಮ್ಮಲ್ಲಿ ಇಲ್ಲ ಅವೆಲ್ಲ ಇಲ್ಲವೇ ಶಾಸ್ತ್ರ ಬೇಕೋ ನಿಮ್ಮಿಚ್ಛಾನುಸಾರ ಬೇಕೋ ನೋಡ್ಕೊಳ್ಳಿ ಜಾತಕ ಅಂತ ಬರೆದ್ರೆ ಒಂದು ಅರ್ಶನ ಕುಂಕುಮ ಹಚ್ಚಿ ಈ ಡೇಟು ಈ ಟೈಮು ಈ ಪ್ಲೇಸು ಸೂರ್ಯ ಇದ್ದ ಕಡೆ ಚಂದ್ರ ಇದ್ದ ಕಡೆ ಶುಕ್ರ ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಒಂದು ನಾಮಧೇಯಕ್ಕೆ ಫಸ್ಟು ಅನುಕೂಲ ಆಗುತ್ತೆ 11ನೇ ದಿನ ಇವತ್ತು ನಾವು ಸಿಸೇರಿಯನ್ ಮಾಡ್ಕೊಂಡಿದ್ದೀವಿ ಕೂತ್ಕೊಳ್ಳೋಕ್ಕಾಗಲ್ಲ ಹಸೆ ಮೇಲೆ ಹೋಮಕ್ಕಾಗಲಿ ಆಯುಷ್ಯ ಹೋಮಕ್ಕೆ ನಾಮಕರಣ ಮಾಡಿಕೊಳ್ಳಿಕ್ಕೆ ಆಗಲ್ಲ ಅಂತ ಅಂತಾರೆ ಕಾರ್ಯ ಬಿಡಬಾರ್ದು ಅನ್ನೋದಕ್ಕೇನು ಒಂದು ಚೇರ್ನಲ್ಲೇ ಕೂತ್ಕೊಳ್ಳಿ ಅಥವಾ ನಿಂತ್ಕೊಳ್ಳಿ ಒಂದು 5-10 ನಿಮಿಷ ನಿಂತ್ಕೊಳ್ಳಿ ಯಜಮಾನರು ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ ನೀವು ಸುಮ್ಮನೆ ಅಲ್ಲಿ ಪ್ರಶಂಸಿರಿ ಮಗುನ ಎತ್ತುಕೊಂಡು ಸರಿ ಜಾತಕರಣ ಮಾಡಿದಾಗ ಬಾಲಾರಿಷ್ಟ ದೋಷ ಗೊತ್ತಾಗುತ್ತೆ ಲಗ್ನ ಯಾವುದು ರಾಶಿ ಯಾವುದು ದಶ ಯಾವುದು ಗೋಚಾರ ಯಾವುದು ಅಂತರ್ದಶಾ ಭುಕ್ತಿ ಯಾವುದು ಯಾವ ನಕ್ಷತ್ರ ಎಷ್ಟನೇ ಪಾದ ಎಲ್ಲ ಡೀಟೇಲ್ಸ್ ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತು ಪ್ಲೇಸ್ ಆಫ್ ಬರ್ತು ಹುಟ್ಟಿದ ಊರು ನಕ್ಷತ್ರ ಪಾದ ಯೋಗ ಕರಣ ತಿಥಿ ವಾರ ಇಷ್ಟು ವಿಚಾರಗಳು ಬಂದ ಮೇಲೆ ಆ ಮಗುಗೆ ಬಾಲಾರಿಷ್ಟ ಇದೆ ಇಲ್ಲ ಇಲ್ಲದಿದ್ದರೆ ಆರಾಮಾಗಿ ಇರಿ ಸುಖ ದುಃಖ ಸಮೀಕೃತ್ವ ಲಾಭ ಲಾಭೋ ಜಯ ಜಯವು ಕೃಷ್ಣ ಪರಮಾತ್ಮ ಹೇಳಿದ ಸುಖ ಆಗಲಿ ದುಃಖವಾಗಲಿ ಆರಾಮಾಗಿರಿ ಎರಡನ್ನೂ ಸಮಾಧಾನವಾಗಿ ಸಮಾನವಾಗಿ ತಗೊಳ್ಳಿ ಬಂದಾಗ ಹಿಗ್ಗೋದು ಹೋದಾಗ ಕುಗ್ಗೋದು ಮಾಡಬೇಡಿ ಸರಿ ಗುರುಜಿ ಮತ್ತಷ್ಟು ಮಾತನಾಡೋಣ ವೀಕ್ಷಕರೇ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ವಿರಾಮದ ಬಳಿಕ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾವು ಮಾತನಾಡ್ತಾ ಇದ್ವಿ ಬಾಲಾರಿಷ್ಟ ದೋಷದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಗುರುಜಿಯವರಿಂದ ಪಡೆಯೋಣ ಗುರುಜಿ ಬಾಲಾರಿಷ್ಟ ದೋಷದ ಬಗ್ಗೆ ಮಾತನಾಡ್ತಾ ಇದ್ವಿ ಇದಕ್ಕೆ ಪರಿಹಾರ ಅನ್ನುವಂಥದ್ದು ಏನೇನಿದೆ ತಿಳಿಸ್ಕೊಡಿ ಗುರುಜಿ ನಾವು ಕಣ್ಣಿನಿಂದ ನೋಡಾಯಿತು ಅದರಲ್ಲಿ ಪ್ರಾಮುಖ್ಯತೆ ಈಗ 1800 ಯೋಗಗಳಿದೆ ಮನುಷ್ಯನಿಗೆ ಅದರಲ್ಲಿ ಎಲ್ಲ ಒಟ್ಟುಗೂಡಿಸಿದರೆ 300 ಯೋಗಗಳು 300 ಯೋಗಗಳಲ್ಲಿ 180 ಯೋಗಗಳು ಮಾತ್ರ ಅದ್ಭುತವಾದ ಯೋಗಗಳು ಅಂದರೆ ಸಚಯೋಗ ಭದ್ರಯೋಗ ಮಾಲವಿಕ ಯೋಗ ಗಜಕೇಸರಿ ಯೋಗ ಬುಧಾದಿತ್ಯ ಯೋಗ ಧರ್ಮ ಕರ್ಮಾಧಿಪತಿ ಯೋಗ ಅಖಂಡ ಸಾಮ್ರಾಜ್ಯ ಯೋಗ ಅಂತ ಹೀಗೆಲ್ಲ ಇರ್ತದೆ ಅದನ್ನು ಫಿಲ್ಟರ್ ಮಾಡ್ತೀವಿ ನಾವು ಎಷ್ಟೋ ಸತಿ ಹೇಳ್ತಾ ಕೇಳ್ತಾರೆ ವೀಕ್ಷಕರು ನಮ್ಮ ಬಂದಾಗ ನನಗೆ ಯಾವುದಾದ್ರು ಯೋಗ ಇದೆಯಾ ನನಗೂ ಒಂದು ಯೋಗ ಇದೆಯಾ ನಾನು ಬದುಕ್ತೀನ ನನ್ನ ಜೀವನದಲ್ಲಿ ಎಷ್ಟು ವರ್ಷ 5 ವರ್ಷ ಆದಮೇಲೆ ಚೆನ್ನಾಗಿರ್ತೀಯ ಅಂದ್ರೇ 5 ವರ್ಷ ಇದೆಯಾ ತಾತ್ಕಾಲಿಕವಾಗಿ ಆಗೋದಿಲ್ವಾ ಇಲ್ಲ ಸರಿ ಈ ಜಾತಕ ನೋಡಿದ ತಕ್ಷಣ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಹುಟ್ಟಿದ ಆಯಾಂಶ ಪಾದಗಳು ಯೋಗ ವೈದ್ರತಿ ಯೋಗ ಮತ್ತು ಅದಾದಮೇಲೆ ವ್ಯತಿಪಾತ ಯೋಗಗಳಲ್ಲಿ ಹುಟ್ಟಿದ್ರೆ ಏನಾಗ್ತದೆ ಅದು ಪಿತೃಶಾಪ ಇದ್ದೇ ಇರ್ತದೆ ಅದಕ್ಕೆ ನೀವು ಎಲ್ಲಿ ಬೇಕಾದ್ರೂ ನೋಡ್ಬೋದು ಧೈರ್ಯವಾಗಿ ವ್ಯತಿಪಾತ ಯೋಗ ಕರಣ ಕರಣ ತಪ್ಪಿದರೆ ಮರಣ ಎಷ್ಟು ಚಂದ ವಾಕ್ಯ ನೋಡ್ರಿ ಕರಣ ತಪ್ಪಿದರೆ ಇದು ಅಗ್ರಿಕಲ್ಚರಿಗೆ ಭಾಳಷ್ಟು ನೋಡುವ ಬಿತ್ತನೆ ಬೋರು ಬೆಳೆಯುವಂಥದ್ದು ಮೇಲ್ ಬೆಳೆಯುವಂಥದ್ದು ಊರ್ಧ್ವಮುಖ ನಕ್ಷತ್ರ ಅಧೋಮುಖ ನಕ್ಷತ್ರ ತ್ರಯೋಮುಖ ನಕ್ಷತ್ರಗಳು ಹೀಗೆಲ್ಲ ಸಪ್ರೇಟ್ ಇದೆ ಭೂಮಿಯಿಂದ ಕೆಳಗಡೆ ಬೀಳುವ ಫಲಗಳಿಗೆ ಬೇರೆ ಮಧ್ಯದಲ್ಲಿ ಮುಸುಕಿನ ಜೋಳ ಸುಮ್ಮನೆ ಉದಾಹರಣೆ ಹೇಳ್ತೀನಿ ಅದಕ್ಕೆ ಬೇರೆ
ತೆಂಗಿನ ಮರ ನೆಡಬೇಕಾದ್ರೆ ಮೇಲ್ಗಡೆ ಫಲ ಕೊಡುವಂಥದ್ದು ಹೀಗೆಲ್ಲ ಇರ್ತದೆ. ಫಲ ಬೇಕು ನಮಗೆ, ಫಲದ ಅಪೇಕ್ಷೆ ಇರಬೇಕು, ಫಲ ಬೇಕು. ಆ ಫಲ ಬೇಕಾದ ಸಮಯದಲ್ಲಿ ನಾವು ನೋಡಲಿಲ್ಲ ಅಂದರೆ ಜಾತಕನ್ನ ಹೀಗೆ ಬ್ಲೈಂಡಾಗಿ ಕೂತು ಮಗು ಅಳ್ತಾ ಇದೆ, ರಚ್ಚಡಿತಾ ಇದೆ, ಅಪ್ಪಗೆ ಸ್ವಲ್ಪ ತೊಂದರೆ ಆಯಿತು, ಈ ಮಾತು ಹೇಳೋಕ್ಕೆ ನಂಗೆ ಇಷ್ಟ ಇಲ್ಲ. ಯಾಕಂದರೆ ಮಗುವನ್ನು ದ್ವೇಷ ಮಾಡುವ ಪರಿಸ್ಥಿತಿ ಬರ್ತದೆ. ಹೌದು, ಈ ಮಗು ಹುಟ್ಟಿದ ಮೇಲೆ ಹಿಂಗಾಯಿತು, ನಿಮಗೆ ಬಾಲಾರ್ ಇಷ್ಟ ಇದೆ, ನೀವು ನಾವೇನೋ ಎಕ್ಸ್ಪರ್ಟೈಸ್ ಮಾಡಲಿಕ್ಕೆ ಹೋಗಿ ಆ ಮಗುಗೆ ತೊಂದರೆ, ಆ ಮಗುಗೆ ಬಯಕ್ಕೆ ಶುರು ಮಾಡ್ತಾರೆ. ಅದನ್ನು ದ್ವೇಷ ಮಾಡಿದರೆ ನಮಗೆ ಶಿಶು ಹತ್ಯೆ ಪಾಪ ಬಂದಾಗೆ, ಅದು ಅವ್ರಿಗೆ ಗೊತ್ತಿಲ್ಲ ತಂದೆ ತಾಯಿಗಳಿಗೆ, ನಾವೇ ಅದನ್ನು ಕ್ರಿಯೇಟ್ ಮಾಡೋದು. ಓ ಇದಕ್ಕೆ ಬಾಲಾರಿಷ್ಟ ದೋಷ ಇದೆಯಪ್ಪ, ತಂದೆ ತಾಯಿಗಳಿಗೆ ತುಂಬ ಜಗಳ ಆಗ್ತದೆ ಅಥವಾ ಆರೋಗ್ಯ ಕೆಡ್ತದೆ, ಸೋದರ ಮಾವ ಹಂಗಾಗಿಬಿಡ್ತಾನೆ, ಮಾ ತಾತ ಹಿಂಗಾಗಿಬಿಡ್ತಾನೆ, ಅಲ್ಲ ಸ್ವಲ್ಪ ಬಾಲಾರಿಷ್ಟ ಬಾಲಗ್ರಹ ದೋಷ ಇದೆ. ಇದು ಕೃಷ್ಣ ಪರಮಾತ್ಮನಿಗೆ ಇತ್ತಂತೆ. ತೃಣಾವರ್ತ, ಪೂತನ, ಶಕಟಾಸುರ, ಪ್ರಲಂಬಾಸುರನೆಲ್ಲ ಬಂದು ಕೃಷ್ಣನನ್ನು ಅಟ್ಯಾಕ್ ಮಾಡಿ ಸತ್ತರಂತೆ. ಅದಕ್ಕಾಗಿ ನಮಗೆ ನಂದಗೋಪ ಅದನ್ನು ಪರಿಹಾರ ಮಾಡಿಕೊಂಡ. ಬಾಲಾರಿಷ್ಟ ದೋಷ, ಈ ಬಾಲಾರಿಷ್ಟ ದೋಷದಲ್ಲಿ ಫಸ್ಟು ನಾವು ಪರಿಹಾರ ಅಂತ ಮಾತಾಡಿದರೆ ಯಾವ ನಕ್ಷತ್ರದಲ್ಲಿ ಹುಟ್ಟಿದೆಯಾ ಅದನ್ನು ನೋಡಬೇಕು. ಹಿಂದಿನ ನಕ್ಷತ್ರ, ಮುಂದಿನ ನಕ್ಷತ್ರ, ಮಧ್ಯದ ನಕ್ಷತ್ರ, ಮೂರನ್ನು ಲೆಕ್ಕ ಹಾಕ್ಕೊಳ್ಳೇಬೇಕು. ಅಶ್ವಿನಿ ಭರಣಿ ಕೃತಿಕ ಅಂದರೆ ಭರಣಿ ನಕ್ಷತ್ರವನ್ನು ತಗೊಳ್ಬೇಕು ಅಂತ, ಇವ್ರದ್ದು ಹುಟ್ಟಿದರೆ ಕೃತಿಕಾನು ತಗೋಬೇಕು ಅಶ್ವಿನಿನೂ ತಗೋಬೇಕು. ಎಲ್ಲಿ ನಾವು ಹುಟ್ಟಿದಾಗ ಸರಿ, ಇದು ಹೊಟ್ಟೆಯಲ್ಲಿ ಹೋದಾಗ ಜನನ ಆಯ್ದದ್ದ ಲೆಕ್ಕವೋ ಅಥವಾ ಈ ಭೂಮಿಗೆ ಬಂದಾಗ ಲೆಕ್ಕವೋ? ಜನರಲ್ ಆಗಿ ನೋಡಿದ್ರೆ ಈ ಭೂಮಿಗೆ ಹುಟ್ಟಿದ ಸಮಯನೇ ಲೆಕ್ಕ. ಟ್ವಿನ್ಸ್ ಇರ್ತದೆ, ನಾನು ಎಷ್ಟೋ ಸಂದರ್ಭದಲ್ಲಿ ಹೇಳಿದ್ದೀನಿ, ಟ್ವಿನ್ಸ್ ಇರ್ತದೆ. ಟ್ವಿನ್ಸು ಎರಡನೇದು ಬರೋದು ದೊಡ್ಡದ, ಮೊದಲನೇದು ಬರೋದು ದೊಡ್ಡದ? ಯಾರು ಏನು ಹೇಳ್ತಾರೆ, ಮೊದಲು ತನ್ನ ಸ್ಥಾನವನ್ನು ಹಿಡ್ಕೊಂಡು ನಿಧಾನವಾಗಿ ಈಚೆಗೆ ಬರ್ತದೆ. ಮೊದಲು ಹೋಗಿದ್ದು ನಿಧಾನ ಬರ್ತದೆ, ನಿಧಾನವಾಗಿ ಹೋಗಿದ್ದು ಮೊದಲು ಬರ್ತದೆ. ಸೊ ಹಾಗಾಗಿ ಫಸ್ಟ್ ಹೋಯ್ತಲ್ಲ ಅದೇ ದೊಡ್ಡದು. 11:32 ಒಂದು ಮಗು ಹುಟ್ಟಿತು, 10:40 ಒಂದು ಮಗು ಹುಟ್ಟಿತು ಅಂದರೆ 10:40 ಮಗುವೇ ದೊಡ್ಡದು. ಯಾವಾಗ ಲೇಟಾಗಿ ಬಂದಿದ್ದು ಲೇಟಾಗೆ, ಫಸ್ಟ್ ಬಂದಿದ್ದು ಲೇಟಾಗಿ ಬರ್ತದೆ, ಲೇಟಾಗಿ ಹೋಗಿದ್ದು ಬೇಗ ಬರ್ತದೆ. ಇದೇ ಈ ಕಾನ್ಸೆಪ್ಟ್, ಇದನ್ನೇ ಹೇಳೋದು ಆ ಜ್ಯೋತಿಷ್ಯದಲ್ಲಿ ಪರ್ಫೆಕ್ಟಾಗಿ ತಿಳ್ಕೊಳ್ಬೇಕಾದ್ರೆ ಹೀಗೆ ಆಗ್ತದೆ ಅಂತ ಒಂದು ಜಾತಕವನ್ನು ಸ್ಪಷ್ಟವಾಗಿ ತಿಳಿಸಿ ಅವ್ರಿಗಾಗುವ ಸಮಸ್ಯೆಗಳನ್ನು ತಿಳಿಸ್ಬೋದು. ಸೊ ಅಶ್ವಿನಿ ಭರಣಿ ಕೃತಿಕ, ಭರಣಿ ನಕ್ಷತ್ರದಲ್ಲಿ ಹುಟ್ಟಿದೆ, ಆಗೇನು ಮಾಡಬೇಕು? ಕೃತಿಕೆಯನ್ನು ತಗೋಬೇಕು, ಅಶ್ವಿನಿಯನ್ನು ತಗೋಬೇಕು, ಭರಣಿ ನಕ್ಷತ್ರ ತಗೋಬೇಕು. ಇದು ಎಲ್ಲದಕ್ಕೂ 27 ನಕ್ಷತ್ರಗಳು ಚಂದ್ರನ ಹೆಂಡತಿಯರಂತೆ, ಅದರಲ್ಲಿ ರೋಹಿಣಿಯಲ್ಲಿ ವಿಶೇಷವಾಗಿ ಆಸಕ್ತನಾಗಿರ್ತಾನಂತೆ ಚಂದ್ರ. ಆ ರೋಹಿಣಿ ಸಹಿತ ಶ್ರೀ ಬಾಲಕೃಷ್ಣಾಯ ನಮಃ, ಇದಮರ್ಘ್ಯಂ ನಾವು ಅಷ್ಟಮಿ ದಿವಸ ಅರ್ಘ್ಯವನ್ನು ಕೊಡ್ತೀವಿ. ಸೊ ಹಾಗಾಗಿ ಏನಾಗುತ್ತೆ, ಈ ನಕ್ಷತ್ರಗಳು ಒಂದೊಂದು ನಕ್ಷತ್ರಗಳಿಗೂ ವೇದದಲ್ಲಿ ಹೇಳಪಟ್ಟಂಥ ಮಂತ್ರಗಳಿದೆ. ಆ ಮಂತ್ರಗಳ ಪಠನ ಇಷ್ಟು ಜಪ ಆಗಬೇಕು ಅಂತ ಲೆಕ್ಕ. ಅಶ್ವಿನಿನೂ ಆಗಬೇಕು, ಭರಣಿನೂ ಆಗಬೇಕು, ಕೃತಿಕಾನು ಮಾಡಬೇಕು. ಚಿತ್ತ ನಕ್ಷತ್ರಂ ಭವತಿ, ಚಿತ್ತ ನಕ್ಷತ್ರವಾಗಿರಬೇಕವತ್ತು. ಅನುರಾಧಾಂ ವಾಚಯಿಷ್ಯೆ, ಅನುರಾಧ ನಕ್ಷತ್ರದಿಂದ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಅದನ್ನು ಕೂರಿಸಿ ಆಯುಷ್ಯ ಹೋಮ ಇದ್ದರೆ ಪರ್ಫೆಕ್ಟ್ ಆಗ್ತದೆ. ಮಗು 8-12 ತನಕ ಕಾಯಲ್ಲ, ತನ್ನ ಆರೋಗ್ಯನೂ ಕೆಟ್ಟು ಹೋಗೋದಿಲ್ಲ, ಮತ್ತು ತಂದೆ ತಾಯಿಗಳಿಗೂ ಏನೂ ಆಗೋದಿಲ್ಲ. ಏನು ಪ್ರೇಯರ್ ಚೇಂಜಸ್ ಎನಿಥಿಂಗ್ ಅಂತ, ಏನು ಬೇಕಾದ್ರೂ ಸಾಧ್ಯ ಪ್ರಾರ್ಥನೆಯಿಂದ. ಸೊ ಪ್ರಾರ್ಥನೆ ಮಾಡುವ ಕ್ರಮಗಳನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಯಾವ ರೀತಿ ಮಾಡಬೇಕು, ಯಾವತ್ತು ಮಾಡಬೇಕು. ನಾನು ಯಾವಾಗಲೂ ಪರಿಹಾರಗಳನ್ನು ನೀವು ಮಾಡ್ಕೊಳ್ಬೇಕಾದ್ರೆ ಹುಟ್ಟಿದ ದಿನದಿಂದ 6, ನಕ್ಷತ್ರದಿಂದ 6, ದಿನಾಂಕದಿಂದ 6, ಯಾವ್ದು ಬೇಕಾದ್ರೆ ತಗೊಳ್ಳಿ 6. ಈ 6 ಅನ್ನೋದು ಋಣ ರೋಗ ಶತ್ರು. ಈ ರೋಗ ಇದನ್ನು ನಿವಾರಣೆ ಆಗಬೇಕು ಅಂದರೆ 6ನೇ ದಿವಸ ಮಾಡಬೇಕು. ಸಾಧ್ಯವಾದಷ್ಟು ದಕ್ಷಿಣ ದಿಕ್ಕಿನಲ್ಲಿ ಇರುವ ನೋಡಿಕೊಂಡಿರುವ ದೇವಸ್ಥಾನ ಭಾಳ ವಿಶೇಷ. ಪಶ್ಚಿಮದ ಆಂಜನೇಯ, ಎಲ್ಲಿ ಪಶ್ಚಿಮಕ್ಕೆ ನೋಡ್ತಾನೋ ಆಂಜನೇಯ ಅದು ವಿಶೇಷ. ಮತ್ತು ಕಾರ್ಯ ಸಾಧನೆ ನೋಡಬೇಕಾದ್ರೆ ದಕ್ಷಿಣ ನೋಡುವಂಥ ಆಂಜನೇಯ ಭಾಳ ವಿಶೇಷ. ಒಂದೇ ಆಂಜನೇಯನೇ, ಕೈ ಹಸ್ತ
ಕಲಿಯನ್ನು ಶನಿಯನ್ನು ನಿಗ್ರಹ ಮಾಡ್ತೀನಿ ಅಂತ ಹೀಗೆ ಇಟ್ಕೊಂಡಿರ್ತಾರೆ. ಅವರು ವಾಯುದೇವರು 21,560 ಮಂತ್ರಗಳನ್ನು ದಿನನಿತ್ಯ ಶ್ವಾಸೋಶ್ವಾಸ ಮಾಡುವಂಥ ನಮ್ಮ ವಾಯುದೇವರು. ಸೊ ಅದರಲ್ಲೂ ವಿಶೇಷ ಪಶ್ಚಿಮ ದಿಕ್ಕಿನ ಆಂಜನೇಯ ಮುಖ ನೋಡಿಕೊಂಡಿರೋದು ಒಳ್ಳೆ ವಿಶೇಷವಾದ ಮೋಸ್ಟ್ ಪವರ್ಫುಲ್ ಆಗಿರ್ತದೆ. ದಕ್ಷಿಣ ದಿಕ್ಕಿನಲ್ಲಿ ಕಾರ್ಯಸಿದ್ಧಿಗೆ ಒಳ್ಳೆಯದಾಗ್ತದೆ. ಹೀಗೆಲ್ಲ ಒಂದೊಂದಕ್ಕೂ ಒಂದೊಂದು ಮಾಹಿತಿಗಳಿದೆ. ತಿಳ್ಕೊಳ್ಳೋವರೆಗೂ ಕೇಳೋವರೆಗೂ ನೋಡೋವರೆಗೂ ಯಾವ ವಿಚಾರ ಗೊತ್ತಾಗೋದಿಲ್ಲ. ಹೌದು ಗುರುಜಿ, ಗುರುಜಿ ಇನ್ನಷ್ಟು ಮಾತನಾಡೋಣ. ವೀಕ್ಷಕರೇ, ನಿಮಗೂ ಕೂಡ ಸಮಸ್ಯೆಗಳಿದ್ದಲ್ಲಿ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ನಿಮ್ಮ ಟಿವಿ ಸ್ಕ್ರೀನಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಿದೆ, ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ದೋಷದ ಬಗ್ಗೆ ಮಾತನಾಡ್ತಿದ್ವಿ, ಇನ್ನು ಗ್ರಹಗಳನ್ನು ಪ್ರಾರ್ಥಿಸಿದ್ರೆ ಈ ಒಂದು ಬಾಲಾರಿಷ್ಟ ದೋಷ ನಿವಾರಣೆ ಆಗುತ್ತೆ ಅನ್ನುವಂಥದ್ದು, ಯಾವ ಗ್ರಹಗಳನ್ನು ಪ್ರಾರ್ಥಿಸ? ಮುಖ್ಯವಾಗಿ ಇದರಲ್ಲಿ 8 ಬಗೆ ಅಂತ ಹೇಳಿದೆ. 8 ಬಗೆಯಲ್ಲಿ ಸ್ಪಷ್ಟವಾಗಿ ನಾವು ನೋಡಿಕೊಂಡ್ರೆ ಲಗ್ನದಲ್ಲಿ ಗುರುಗಳ ಬಲ ಚೆನ್ನಾಗಿರಬೇಕು. ಗುರುಗಳದೇ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕಾದ್ರೆ ಶನಿ ಆಯುಷ್ಯಕಾರಕ, ಕೆಲವೊಂದು ಟೈಮಲ್ಲಿ ಕರ್ಕೊಂಡು ಹೋಗ್ಬಿಡ್ತಾನೆ. ಗುರುಗಳ ಬಲವಾಗಿದ್ದರೆ ಶನಿಯೇ ನಾನು ಬಂದು ಯಾವತ್ತು ನಡೆಸಲೋ, ನೀನೇ ಕರ್ಕೊಂಡೋದ್ರೆ ಏನು ಮಾಡೋದು ಅಂತೇಳಿ ತಪ್ಪಿಸುವ ಸಾಧ್ಯತೆ ಉಂಟು. ಹಾಗಾಗಿ ಗುರುಗಳ ಬಲ ನೋಡಿ ಎಷ್ಟು ಗುರುಗಳ ಕೃಪಾ ಕಟಾಕ್ಷ. ಗುರುಕರ್ಣವಾಗುವುದೇ ಒಬ್ಬ ಮನುಷ್ಯನಿಗೆ ಬಲ ದುರ್ಲಭ ಅಂತೆ. ಅವರ ನೋಟ, ಅವರು ನೋಡುವಂಥ ವಿಚಾರ ಯಾರೇ ಆಗಲಿ, ಒಬ್ಬ ಜ್ಞಾನಿಗಳು ತಾಯಿಯೇ ಮೊದಲನೆಯ ದೇವರು, ತಂದೆಯೇ ಮೊದಲನೆಯ ಗುರುಗಳು. ನೀನೇನು ಮಾಡಿದೆ ನೀನು ಅಂತ ಲಾಸ್ಟ್ ಮ್ಯಾಟ್ರಲ್ಲಿ ಕೇಳಿದ್ರೆ ಆ ಜೀವನ ಅಂದರೆ ಒಂದು ದಿವಸ ನೀನು ನೋಯ್ಬೇಕಾಗತ್ತೆ. ಸೊ ಗುರುಗಳೇ ತಂದೆ ಅನ್ನೋರು, ಮತ್ತು ಪಾಠ ಹೇಳಿಕೊಡುವ ಗುರುಗಳು. ಪಾಠ ಅಂದರೆ ಬರೀ ಇಂಗ್ಲೀಷ್ ಪಾಠ, ಸಂಸ್ಕೃತ ಪಾಠ, ಕನ್ನಡ ಪಾಠ ಅಲ್ಲ, ಒಂದು ಕೆಲಸ ಕಲಿಸಿದವರು ಪಾಠದ ಗುರುಗಳೇ. ಆ ಗುರುಗಳನ್ನು ಮನಸ, ವಾಚ, ಕರ್ಮಣ, ಹಸ್ತ, ಪದ್ಮ, ಉದರೆ ಯಾವುದರಲ್ಲೂ ಅವರನ್ನು ನಿಂದಿಸಬಾರದು. ಸುಮ್ಮನೆ ಇದ್ಬಿಡು, ನಿನಗಾಗಲಿಲ್ವಾ, ಅವ್ರು ಇಷ್ಟ ಇಲ್ಲ, ಬೇಡ, ದೂರ ಇರು. ನಿಂದಿಸಿ ಮಾತನಾಡಿದರೆ ಅದು ಅವ್ರಿಗೆ ಗೊತ್ತಾದರೆ ಅವರು ಅದನ್ನು ನೊಂದುಕೊಂಡ್ರೆ ನಿನ್ನ ಕೆಲಸ ಮುಗೀತು. ಈ ರೀತಿಯಾಗಿ ಬಾಲಾರಿಷ್ಟ ಸಹಿತ ಮಕ್ಕಳು ಹುಟ್ಟುವ ಸಾಧ್ಯತೆ ಉಂಟು. ನಂತರ ಲಗ್ನಾಧಿಪತಿ ಶುಭ ಫಲವನ್ನು ಕೊಡುವನಂತಾಗಿರ್ಬೇಕು. ಯಾವುದು ಲಗ್ನ ನಿಂದು? ಮೇಷನೋ, ಋಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯೆ, ತುಲ, ವೃಶ್ಚಿಕ, ಧನುಸು, ಮಕರ, ಕುಂಭ, ಮೀನ, ತನಕ, ಯಾವುದು ನಿನ್ನ ಲಗ್ನ? ಆ ಲಗ್ನದಲ್ಲಿ ಹುಟ್ಟಿದ ಸಮಯ ಎಷ್ಟೊತ್ತು ಅಲ್ಲಿತ್ತು ಅನ್ನುವ ಪಾದಗಳ ಡಿಫ್ರೆನ್ಸ್ ಅದನ್ನು ನೋಡಿಕೊಂಡು ಕೂಡ ಹೇಳ್ಬೋದು. ಪೌರ್ಣಮಿ ಅದೇ ಶುಕ್ಲಪಕ್ಷ ಮತ್ತು ಕೃಷ್ಣಪಕ್ಷ, ಕೆಲವೊಂದು ಕಾರ್ಯಕ್ರಮ ಕೃಷ್ಣಪಕ್ಷದಲ್ಲಿ ಶ್ರೇಷ್ಠ, ಕೆಲವೊಂದು ಕಾರ್ಯಕ್ರಮ ಶುಕ್ಲಪಕ್ಷದಲ್ಲಿ ಶ್ರೇಷ್ಠ. ದೇವರು ಎಲ್ಲವನ್ನೂ ತಗೊಂಡ, ಬಲಿಪಾಡ್ಯಮಿ ಅಂದ್ವಿ, ದ್ವಿತೀಯ ಅಂದ್ವಿ, ಗೌರಿ ತೃತೀಯ ಅಂದ್ವಿ, ಮತ್ತು ಗಣೇಶ ಚೌತಿ ಅಂದ್ವಿ, ನಾಗರ ಪಂಚಮಿ ಅಂದ್ವಿ, ನಾಗಪ್ಪನಿಗೆ ಷಷ್ಠಿ ಅಂದ್ವಿ, ಕೃಷ್ಣಗೆ ಅಷ್ಟಮಿ ಅಂದ್ವಿ, ಮತ್ತು ನವಮಿ, ರಾಮನವಮಿ ಅಂದ್ವಿ. ಎಲ್ಲ ದೇವರಿಗೂ ಒಂದೊಂದು ಆ ತಿಥಿ ದಿವಸ ಕೊಟ್ಟರು. ತಿಥಿ ತ್ರಯ ಅಂತ ಮೂರು, ದಶಮಿ, ಏಕಾದಶಿ, ದ್ವಾದಶಿ. ಈ ತಿಥಿ ತ್ರಯದಲ್ಲಿ ದೇವರೇ ಇಟ್ಕೊಂಡಂತೆ ತಾನೇ, ಬೇರೆ ಯಾರಿಗೂ ಕೊಡಬಾರ್ದು ಅಂತ. ಭಾನುವಾರ ಪಿತೃಗಳಿಗೋಸ್ಕರ ಕೊಟ್ಟನಂತೆ, ಅಮಾವಾಸ್ಯೆ ಪಿತೃಗಳಿಗಾಗಿ ಕೊಟ್ಟನಂತೆ. ಅವ್ರಗಳಿಗಿರಲಿ, ದೇವರೇ ನಮಗೇನು ಇಲ್ಲವೋ ಹಂಗಾರೆ ಅಂದ್ರೆ, ಇಲ್ಲ ಇಲ್ಲ, ಯಾರು ಭಾನುವಾರ ಕೆಲವೊಂದು ನಕ್ಷತ್ರದವರು ರಾತ್ರಿ ಹೊತ್ತು ಅನ್ನ ತಿನ್ನಬಾರ್ದು. ಪಾಪಗಳ ಲಿಸ್ಟಲ್ಲಿ, ಪಾಪಗಳ ಲಿಸ್ಟಲ್ಲಿ ನಮಗೆ ಕೆಲವೊಬ್ಬರು ಹೇಳ್ತಾರೆ ಈ ಪಾಪಕ್ಕೆ ಈ ಪಾರಿಶ್ಚಿತ್ತ, ಈ ಪಾಪಕ್ಕೆ ಈ ಶಿಕ್ಷೆಗೆ ಅಂದರೆ, ಯಾವನು ಭಾನುವಾರ ರಾತ್ರಿ ಊಟ ಮಾಡಿರ್ತಾನೋ ಅದೊಂದು ಪಾಪ, ಆ ಲಿಸ್ಟಲ್ಲಿ ಅದು ಬರ್ತದೆ. ಸೊ ಆದಷ್ಟು ಅವಾಯ್ಡ್ ಮಾಡಬೇಕು. ತಂದೆ ಅಥವಾ ತಾಯಿ ಕಳ್ಕೊಂಡಿದ್ದರಂತೂ ವಿಶೇಷವಾಗಿ ಭಾನುವಾರ ದಿವಸ ಅನ್ನ ತಿನ್ನಬಾರದು. ಯಾಕೆ? ಅನ್ನಗತ ಪ್ರಾಣ ಕಲಿಯುಗ, ಅನ್ನದಿಂದಲೇ ನಮ್ಮ ಜೀವನ. ಆ ಅನ್ನವನ್ನು ಕಟ್ ಮಾಡಬೇಕು. ಅದು ಆರೋಗ್ಯ ದೃಷ್ಟಿ ಎಲ್ಲರೂ ಮಾಡಿರಿ, ಅಥವಾ ರುಚಿ ದೃಷ್ಟಿ ಎಲ್ಲರೂ ಮಾಡಿರಿ, ಅಥವಾ ದೇಹದಂಡನೆ ದೃಷ್ಟಿ ಎಲ್ಲರೂ ಮಾಡಿರಿ, ಭಾನುವಾರದ ದಿವಸ ಸಾಧ್ಯವಾದಷ್ಟು ಅನ್ನ ತಿನ್ನಬೇಡಿ. ಭಾನುವಾರ ನೆಲ್ಲಿಕಾಯಿ ತಿನ್ನಬೇಡಿ ಅಂತಾರೆ, ಬೆಟ್ಟದ ನೆಲ್ಲಿಕಾಯಿ, ತಪ್ಪದು ಅಂತ ಹೇಳ್ತಾರೆ. ಹಾಗೆ ಒಂದೊಂದಕ್ಕೂ ಒಂದೊಂದು ವಿಚಾರ ಶಾಸ್ತ್ರ
ಅವಲೋಕನೆ ಅದರದ್ದು ಸಂಶೋಧನೆ ಮಾಡದೆ ಯಾವ ಮಾತನ್ನು ಹೇಳಲ್ಲ. ಇದು ಯಾವುದು ನನ್ನದಲ್ಲ. ಇದು ಯಾವ ಇಷ್ಟು ಭಾಷೆಗಳು ಇಷ್ಟು ಮಾತಾಡಿದರು, ಪರಿಹಾರಗಳಾಗಲಿ ಸಮಸ್ಯೆಗಳಾಗಲಿ ಅಲ್ಲಲ್ಲಿ ಇರುವಂಥದ್ದನ್ನೇ ಅವರವರಿಗೆ ಹೇಳಿಕೊಟ್ಟಿದೆ. ಹಾಗಾಗಿ ಅವರು ಭಾಳ ಎಚ್ಚರಿಕೆಯಿಂದ ನಡ್ಕೊಳ್ಬೇಕು. ಅದಕ್ಕೆ ಬಾಲಾರಿಷ್ಟ ದೋಷದ ಮೊದಲು ಜಪ ನಕ್ಷತ್ರದ್ದು, ನಂತರ ಹೋಮ. ಹೋಮದಿಂದ ಹೊಗೆ ಹಾಕ್ಬಿಟ್ರೆ ಬಂದ್ಬಿಡುತ್ತಾ ವಿತಂಡವಾದ ಎಲ್ಲಿ ನನಗೂ ಬರುತ್ತೆ. ನಾನು ಬೇಕಾದಷ್ಟು ಅವರವರಿಗೆ ಕೌಂಟ್ರ್ ಆರ್ಗ್ಯುಮೆಂಟ್ಸ್ ಕೊಡಬಹುದು. ಆದರೆ ಹೋಮದ ಲಕ್ಷಣ ಯಾತಕ್ಕಾಗಿ ಮಾಡಬೇಕು, ಅರ್ಘ್ಯ ಪಾದ್ಯ ಮಧುಪರ್ಕ ಧೂಪ ದೀಪ ನೈವೇದ್ಯಗಳನ್ನು ಯಾತಕ್ಕೆ ಮಾಡಬೇಕು ಅನ್ನೋದನ್ನು ತಿಳಿರಿ. ಆಮೇಲೆ ಮಾಡೋದು ಬಿಡೋದು ದೇವರಿಚ್ಛೆ, ಅದನ್ನು ನಮ್ಗೆ ಇಷ್ಟ ಇದ್ದರೆ ಮಾಡ್ತೀರಿ. ಹಾಗಾಗಿ ನಿಮಗೆ ಸಿಂಪ್ಟಮ್ಸು ಆ ಮಗುವಿಂದ ಆಗಿರುವ ಮಗುವಿನಿಂದ ಬೇರೊಬ್ಬರಿಗಾಗಿರೋದು ಅದೇ ಮುಖ್ಯ. ಇದೇ ಬಾಲಾರಿಷ್ಟ. 12 ವರ್ಷದ ತನಕ ಇರ್ತದೆ ಕೆಲವು ಮಕ್ಕಳಿಗೆ, ಅದು ಸ್ಟ್ರಾಂಗ್ ಆಗಿ ಪಾಪಗ್ರಹಗಳ ತೊಂದರೆ ಇದ್ದರೆ 8 ವರ್ಷದ ತನಕ ಇರ್ತದೆ. ಜನ್ರಲ್ ಆಗಿ 8 ವರ್ಷ ಆದಮೇಲೆ ಈ ಬಾಲಾರಿಷ್ಟ ದೋಷ ಇದ್ದರೆ ಮುಗಿದೈತೆ. ಆದರೆ 8 ವರ್ಷ ತಡಿಬೇಕಲ್ಲ, ತಾನು ಅನುಭವಿಸಿ ಮತ್ತೊಬ್ಬರನ್ನು ತೊಂದರೆ ಕೊಡುವಂಥ ಸಾಧ್ಯತೆ. ಒಂದು ಒಂದು ಹೊಸ ಪರಿವರ್ತನೆ ಯಾವಾಗ ಬರ್ತದೆ ಆ ಟೈಮ್ಲೆಲ್ಲ ಹೀಗಾಗ್ತದೆ. ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಫಸ್ಟು ಜಾತಕವನ್ನು ಬರೆಸಿರಿ. ಅದಕ್ಕೂ ಒಂದು ಮುಹೂರ್ತ, ಜಾತಕರಣ ನಾಮಕರಣ. ನಾಮದೇಹದಿಂದಲೇ ಕರಿಬೇಕು, ಸ್ಪಷ್ಟ ಉಚ್ಚಾರಣೆ ಇರಬೇಕು. ಮಂಕಿ ಪಿಂಕಿ ಈ ರೀತಿಯಾಗಿ ಚಿಕ್ಕ ಹೆಸರಿಟ್ಟು ಕರೆಯೋದಲ್ಲ, ಏನು ಹೆಸರು ಇಡ್ತೀರೋ ಅದನ್ನು ಕರಿಬೇಕು. ಕರೆದ್ರೆ ಆ ಮಕ್ಕಳಿಗೆ ಅದ್ಭುತವಾದ ವೈಬ್ರೇಷನ್ ಬಂದು ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು ನಮಗುದ್ದೇಶ ಇದೆ, ನೀವ್ಯಾಕೆ ಇಟ್ಕೊಳ್ಬಾರ್ದು, ಎಲ್ಲರೂ ಇಡಬೇಕು. ಖಂಡಿತ ಗುರುಜಿ, ಯಾವ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದೀರಾ? ತಿರುಪತಿಯ ತಿಮ್ಮಪ್ಪನ, ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು, ಒಪ್ಪಿದ ಬಳಿಕ ಅವಗುಣಗಳೆನಿಸ್ಬೇಡ ಅಂತ ಹೇಳಿದಂಗೆ ತಿರುಪತಿಯ ತಿಮ್ಮಪ್ಪನ ಪ್ರಾರ್ಥನೆಯನ್ನು ಮಾಡೋಣ. ಅದರಿಂದ ನಮಗೆ ಆಗುವಂಥ ತೊಂದರೆಗಳನ್ನೆಲ್ಲ ಬಾಲಾರಿಷ್ಟ ಇದ್ದರೂ ದೂರ ಹೋಗುತ್ತೆ. ಅದಕ್ಕಾಗಿ ಈ ಶ್ಲೋಕ ಹೇಳೋಣ ಬನ್ನಿ. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಅಮಿತ ವಿಕ್ರಮ ಸಂಕರ್ಷನೋ ಅನಿರುದ್ಧಶ್ಚ ಶೇಷಾದ್ರಿಪತಿರೇವಚ. ಇದು ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂಥ ಈ ಶ್ಲೋಕ. ಇದನ್ನು ಹೇಳಿಕೊಳ್ಳಿ, ಮಹದೈಶ್ವರ್ಯ ಪ್ರಾಪ್ತಿ ತೊಂದರೆಗಳಿರಲಿ, ಆದರೆ ಪರಿಹಾರಕ್ಕೆ ದೇವರು ಸೂಚಿಸುವ ಈ ಶ್ಲೋಕ ಅದ್ಭುತವಾಗಿದೆ. ಹೇಳ್ಕೊಳ್ಳಿ, ಎಲ್ಲರಿಗೂ ಶುಭವಾಗಲಿ. ಸರಿ ಗುರುಜಿ, ಇಷ್ಟು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ತಾಮ್ರಪರ್ಣಿ ಗುರುಜಿಯವರು ನಿನ್ನೆ ಮತ್ತು ಇವತ್ತಿನ ಸಂಚಿಕೆಯಲ್ಲಿ ಒಂದು ಬಾಲಾರಿಷ್ಟ ದೋಷದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರು. ಇದರ ಉದ್ದೇಶ ಒಂದೇ, ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವವರೆಗೂ ಸಾಕಷ್ಟು ಸಮಸ್ಯೆಗಳು ದೋಷಗಳು ಇದ್ದೇ ಇರ್ತವೆ. ಎಲ್ಲದಕ್ಕೂ ಪರಿಹಾರ ಅನ್ನುವಂಥದ್ದು ಇದ್ದೇ ಇರುತ್ತೆ. ಮಗು ಹುಟ್ಟಿದಾಗ ಅದನ್ನು ದೋಷಣೆ ಮಾಡೋದು, ಏನಾದರೂ ಸಮಸ್ಯೆ ಆಯಿತು ಅಂತಂದರೆ, ಇಲ್ಲ ಮಗು ಹುಟ್ಟಿದಾಗ ಮನೆಯಲ್ಲಿ ಅಭಿವೃದ್ಧಿ ಆಯಿತು ಚೆನ್ನಾಯಿತು ಅಂತಂದರೆ ಮಗುವನ್ನು ಸಂತೋಷದಿಂದ ಹೊಗಳೋದು, ಇದೆಲ್ಲ ಆಗಬಾರದು. ಯಾಕಂದರೆ ಮಕ್ಕಳು ಎಲ್ಲವೂ ಒಂದೇ, ಎಲ್ಲ ಕೂಡ ದೇವರ ಸಮಾನ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಕೂಡ ನಿವಾರಣೆ ಅನ್ನುವಂಥದ್ದು ಇದ್ದೇ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.